ದೀಪಾವಳಿಯ ಉತ್ಸವದ ದಿನಗಳಲ್ಲಿ ನಾವೀಗ ಒಂದು ಬಣ್ಣ ಬಣ್ಣದ ಪಂಚಕೋನಾಕೃತಿಯ ಆಕಾಶಕಂದಿಲನ್ನು ಮಾಡುವ. ಇದರ ಆಕಾರ ಡೆಕಾಹೆಡ್ರಾನ್ದಂತಿದೆ, ಎಂದರೆ 12 ಪಂಚಭುಜಗಳು. ಆದರೆ ಇಲ್ಲಿ ನಾವು ಕೇವಲ 11 ಪಂಚಭುಜಗಳನ್ನು ಉಪಯೋಗಿಸುವರಿದ್ದೇವೆ. ಈ 11 ಆಕಾರಗಳನ್ನು ಅಂಟಿಸಿ ನಾವು ಆಕಾಶ ದೀಪಗಳನ್ನು ಮಾಡುವ. ಇದಕ್ಕಾಗಿ 15 ಸೆಂಟಿಮೀಟರ್ದ 12 ಚದುರಾಕಾರದ ಬಣ್ಣ ಬಣ್ಣದ ಕಾಗದಗಳು, ಇನ್ನೊಂದು ನೀಲಿ ಬಣ್ಣದ ಸಿಂಗರಿಸಲಿಕ್ಕೆ ಕಾಗದ, ಗ್ಲೂ ಸ್ಟಿಕ್, ದಾರ ಬೇಕಾಗುವ. ಮೊದಲಿಗೆ ಚದುರಾಕಾರದ ಕಾಗದದಿಂದ ಪಂಚಭುಜದ ಆಕೃತಿಯನ್ನು ಬೇರ್ಪಡಿಸಿ ಅದರ ಪ್ರತಿಮಗ್ಗಲಗಳಲ್ಲಿ ತ್ರಿಕೋನಾಕಾರಗಳನ್ನು ಮಡಿಚಿ. ಈ ತ್ರಿಕೋನದ ಮಡಿಕೆಗಳು ಪಂಚಭುಜದ ಆಕೃತಿಗಳಿಗೆ ಅಂಟಿಕೊಳ್ಳುವು. ಇಂತಹ 11 ಪಂಚಭುಜಾಕೃತಿಗಳನ್ನು ತಯಾರಿಸಿ. 12ನೇ ಆಕಾರವು ನಮಗೆ ಬೇಕಿಲ್ಲ, ಏಕೆಂದರೆ ಅಲ್ಲಿಂದ ಬಲ್ಬನ್ನು ಸೇರಿಸಬಹುದು. ಮೊದಲಿಗೆ ಪೆಂಟಾಗಾನದ ಒಂದು ತ್ರಿಕೋನದ ಮೇಲೆ ಗ್ಲೂ ಹಚ್ಚಿ ಇನ್ನೊಂದು ಪೆಂಟಾಗಾನ ತ್ರಿಕೋನಕ್ಕೆ ಅಂಟಿಸಿ, ಇದೇ ರೀತಿಯಾಗಿ ಒಂದಾದ ಮೇಲೆ ಒಂದರಂತೆ ಉಳಿದ 5 ಪೆಂಟಾಗಾನಗಳನ್ನು ತರಿಸಿ ಅವುಗಳ ಒಂದು ಚೇನನ್ನು ನೀವು ತಯಾರಿಸಿ. ಕೊನೆಯಲ್ಲಿ ತ್ರಿಕೋನಗಳಿಗೆ ಅಂಟು ಹಚ್ಚಿ ಇದನ್ನು ವರ್ತುಳಾಕಾರದಲ್ಲಿ ಜೋಡಿಸಿ. ಆದರೆ ಪೆಂಟಾಗಾನನ್ನು ಈ ವರ್ತುಳಾಕಾರದ ಫ್ಲ್ಯಾಪ್ಗಳಿಂದ ಗ್ಲೂ ಹಚ್ಚಿ ಅಂಟಿಸಿ. ಮೇಲಿನ ಫ್ಲ್ಯಾಪ್ಗಳನ್ನು ಒಳಬದಿಗೆ ಮಡಿಚಿರಿ. ಇಲ್ಲಿ 2 ಛಿದ್ರಗಳನ್ನು ಮಾಡಿ ದಾರದಿಂದ ಪೋಣಿಸಿ. ಮೇಲಿಂದ ನೋಡಿದರೆ ಇದು ಒಂದು ಡಬ್ಬಿಯಂತೆ ಕಾಣುವುದು. ಇನ್ನೊಂದು ಕಾಗದವನ್ನು ತುಂಡು ತುಂಡಾಗಿ ಕತ್ತರಿಸಿ ಕೆಳಭಾಗದಲ್ಲಿ ಅಂಟಿಸಿ. ಈಗ ಈ ಪೆಂಟಗಾನ್ ಲ್ಯಾಂಟರ್ನು ತಯಾರಾಯಿತು. ಇದರ ಒಳಗೆ ಬಲ್ಬನ್ನು ಬೆಳಗಿಸಿ ಅದರ ಅಂದವನ್ನು ಸವಿಸಿ. ಮೇಲಿನಿಂದ ನೋಡಿದಾಗ ಈ ಆಕೃತಿ ಈ ರೀತಿಯಾಗಿ ಕಾಣುವುದು. ಇದಕ್ಕೆ ದಾರ ಹಚ್ಚಿ ಕೆಳಗೆ ಪತಾಕೆಗಳನ್ನು ಹಚ್ಚಿ ಒಂದು ಒಳ್ಳೆಯ ಆಕಾಶ ಕಂದಿಲನ್ನು ನಾವು ಮಾಡಿದ್ದೇವೆ. ರಾತ್ರಿಯಲ್ಲಿ ಬಲ್ಬನ್ನು ಹಾಕಿ ಇದನ್ನು ನೀವು ಹೆಚ್ಚು ಆಕರ್ಷಿಸಬಹುದು.